ವೀಕ್ಷಕರ ನೆನೆಯ ಸಂಚಿಕೆಯಲ್ಲಿ ನಾವು ಶಕುನದ ಬಗ್ಗೆ ಮಾತನಾಡಿದ್ವಿ. ಈ ಒಂದು ಶಕುನ ಅಂದ್ರೆ ಏನು, ಯಾವ ರೀತಿ ಇದು ಬರುತ್ತೆ ಅನ್ನುವಂಥದ್ದನ್ನ ಗುರುಜಿ ತಿಳಿಸ್ಕೊಟ್ಟಿದ್ರು. ಇದರಲ್ಲಿ ಎರಡು ವಿಭಾಗಗಳಿವೆ, ಶುಭ ಮತ್ತು ಅಶುಭ ಶಕುನಗಳು ಅಂತ. ಇದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹೈಮುಖಾಭಿಧಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಶಕುನದ ಬಗ್ಗೆ ನಿನ್ನೆ ಸಂಚಿಕೆಯಲ್ಲಿ ನಾವು ಮಾತನಾಡಿದ್ವಿ, ಇವತ್ತು ಕೂಡ ಅದನ್ನೇ ಮಾತನಾಡ್ತೀವಿ ಅಂತ ಹೇಳಿದ್ವಿ. ಇದರಲ್ಲಿ ಎರಡು ವಿಭಾಗಗಳು, ಶುಭ ಮತ್ತು ಅಶುಭ ಶಕುನಗಳು ಅಂತ. ಇದರಲ್ಲಿ ಶುಭ ಯಾವುದು ಮತ್ತು ಅಶುಭ ಯಾವುದು ಗುರುಜಿ? ಜೀವನದಲ್ಲಿ ಇದೊಂಥರ ಅದ್ಭುತವಾದ ಅಂಗ ನಮಗೆ ಶಕುನ. ಅಂದರೆ ನಂಬುವವರಿಗೆ ಇದು ಹೆಚ್ಚಿಗೆ, ಏನಾದರೂ ನಂಬೋದಿಲ್ಲ ಅಂದರೆ ಅವರು ಹೋಗಿ ಸೀದಾಗಿ ಗೋಡೆ ಗುದ್ದುಕೊಂಡ ಮೇಲೆ ಗೋಡೆ ಇತ್ತು ಗುದ್ದುಕೊಂಡ್ವಿ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಅಷ್ಟೆ. ಶಕುನವ ನುಡಿಯೇ ನುಡಿಯುವ ಪಕ್ಷಿಗಳು ಕೂಡ ಉಂಟು ಗೊತ್ತಾ. ಶಕುನದ ಪಕ್ಷಿ ಅಂತಲೇ ಒಂದು ಸಪ್ರೇಟ್, ಒಂದು ಗೂಬೆ, ಅದು ಮನೆ ಮೇಲೆ ಬಂದು ಕೂತ್ರೆ ಅದು ಕಿರ್ಚುವ ಸ್ಟೈಲಲ್ಲಿ ನಿನಗೆ ಗೂಬೆ ಬಾಯಲ್ಲಿ ಶೋಭಾನ ಅಂತೀವಿ. ಎಂದೂ ನುಡಿಯೋದಿಲ್ಲ ಅದು, ಸಾಮಾನ್ಯ ಕರ್ಕಶ ಅಳುವ ಶಬ್ದ ಇವಲ್ಲ. ನಾಯಿ ಓ ಅಂತ ಕಿರ್ಚುತ್ತೆ, ಏ ಅದು ಆಷಾಢ ಮಾಸ ರೀ, ಚಳಿಗಾಲ ಬಂದರೆ ಹಾಗೆ ಅದು ಕಿರ್ಚೋದು ಅಂತ. ಮನೆ ಮುಂದೆ ನಾಯಿ ಕಿರ್ಚಿದರೆ ಮನೆಯ ಯಜಮಾನನಿಗೆ ಏನೋ ತೊಂದರೆ ಆಗ್ತದೆ ಅಂತ ಒಂದು ಲೆಕ್ಕಾಚಾರ. ಯಾಕೆ ಯಮದೇವರ ವಾಹನ ನಾಯಿ ಆ ಪ್ರಾಣಿ, ಯಮದೂತರು ಬಂದರೆ ಅವುಗಳಿಗೆ ಕಣ್ಣಿಗೆ ಕಾಣ್ತದೆ, ಹಾಗಾಗಿ ಅಳುತ್ತವ. ತಮ್ಗೆ ಯಾವತ್ತೂ ನಿಯತ್ತಿನ ಪ್ರಾಣಿ, ಯಾವತ್ತೂ ನಿಯತ್ತು ತನ್ನ ಯಜಮಾನ, ತನ್ನ ಮನೆ, ತನ್ನ ಪರಿಸರ, ತನ್ನಲ್ಲಿರುವಂಥವರು ಸೇಫ್ ಆಗಿರಬೇಕು ಅಂಥೇಳಿ ತನ್ನ ಪ್ರಾಣವನ್ನು ಕೊಡ್ತದೆ ಅದು. ಅದು ಅಳಬಾರದು ಅಂತ ಕೇಳ್ತೀವಿ. ಈ ಬೆಕ್ಕು ಅಷ್ಟೆ, ವಿಪರೀತ ಕೆಟ್ಟ ಕರ್ಕಶ ಶಬ್ದ, ಅದು ಯಾವುದೇ ಆದರೂ ಕರ್ಕಶ ಶಬ್ದ ಮನುಷ್ಯನ ಆ ವೈಬ್ರೇಷನ್ಗೆ ಏನೂ ಡಿಫ್ರೆನ್ಸ್ ಆಗ್ತದೆ. ಹಾಗಾದಾಗ ಏನಾಗುತ್ತೆ, ನಮಗೇನೋ ಕೆಟ್ಟದಾಗುವ ಸಾಧ್ಯತೆ ಉಂಟು ಅಂತ ಹೇಳಿದಾಗ, ಒಂದು ಅವಿಭಾಜ್ಯ ಅಂಗ ಇದು ನಮ್ಮ ಜೀವನದಲ್ಲಿ. ದಿನನಿತ್ಯವೂ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗಲಿ ಒಂದು ಏನೋ ನೆನೆಸ್ಕೊಳ್ತೀವಿ ಇದಾಗ್ತದೆ ಅಂದಾಗ ಕಟ್ ಅಂತ ಕರೆಂಟ್ ಹೊಡೆಯಿತು. ನಮ್ಮೂರಲ್ಲಂತೂ ಕರೆಂಟ್ ಹೋಗೋದಕ್ಕೆ ಬರೋದಕ್ಕೇನು ಸಂಬಂಧ ಇಲ್ಲ, ಹೋಗ್ತಾನೆ ಇರ್ತದೆ ಬರ್ತಾನೆ ಇರ್ತದೆ, ಬಂದಾಗ ಹಿಗ್ಗೋದು ಹೋದಾಗ ಕುಗ್ಗೋದು ಅಂತ ಎರಡು. ಕರೆಕ್ಟ್ ಆ ಮಾತಾಡಿದಾಗಲೇ ಶಕುನ ನುಡಿಬೇಕಾ ಅಂದರೆ ದೀಪ ಆರಬೇಕಾ, ಇಷ್ಟೊತ್ತಿರಲಿಲ್ಲ ಸರಿ ದೀಪ ಉರಿತು ಅದು ಒಳ್ಳೆ ಶಕುನವೇ. ಸೊ ಈ ಶಕುನಗಳನ್ನು ನೋಡುವಾಗ ನಮಗೆ ಫೇವರಬಲ ಇಲ್ವಾ ಅನ್ನುವಂಥದ್ದು ಒಂದೊಂದು ಕಾರ್ಯಕ್ಕೂ. ಪ್ರತಿದಿನ ನಾವು ಆಚೆಗೆ ಹೋಗಬೇಕಾದ್ರೂ ಇದರಲ್ಲಿ ದಿಕ್ಶೂಲೆ, ವಾರಶೂಲೆ, ಯೋಗಿನಿ ಹೀಗೆಲ್ಲ ಇದೆ ಬೇರೆ ಬೇರೆ ಟೈಪ್. ಇವತ್ತು ಪೂರ್ವ ದಿಕ್ಕು ಸರಿ ಇಲ್ಲ ಹೋಗಬಾರ್ದು ಅಂತ ಇದೆ. ವಾರಶೂಲೆ ಅಂತಂದರೆ ಈ ವಾರ ಸರಿ ಇಲ್ಲ, ದಿಕ್ಶೂಲೆ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮತ್ತು ಯೋಗಿನಿ ನಿಂತ ಸ್ಥಳ ಅಂತ ಒಂದು ಪಂಚಾಂಗದಲ್ಲಿ ಸ್ಪಷ್ಟ ವಾಕ್ಯಗಳಿದೆ. ಸೊ ಯೋಗಿನಿ ಇರಬಾರ್ದು, ನಾವು ಏನೇ ಆದರೂ ತೊಂದರೆಗೆ ಸಿಕ್ಕಾಕೊಳ್ಬಾರ್ದು ಅಂದರೆ ನಾವು ಹೊರಡಬೇಕಾದ್ರೆ ದಿಕ್ಶೂಲೆ ನಮಗೆ ಪೂರ್ವ ದಿಕ್ಕಿಗಿತ್ತು ಅಂದ್ಕೊಳ್ಳಿ, ನಾವು ಒಂಚೂರು ಪಶ್ಚಿಮಕ್ಕೆ ತಿರುಗಿ ಹೋಗಿ ಮತ್ತೆ ಪೂರ್ವಕ್ಕೆ ಹೋಗಲೇಬೇಕಾದಂಥ ಪರಿಸ್ಥಿತಿಯನ್ನು ನಾವಾಗ ನಾವೇ ಕ್ರಿಯೇಟ್ ಮಾಡ್ತೇವೆ. ಒಳ್ಳೆ ಸೂಚನೆಗಳು ಅಂದರೆ ನೋಡಿ, ಡೆಡ್ ಬಾಡಿ ಬಂದರೆ ಎದುರುಗಡೆ ಹೊತ್ಕೊಂಡು ಎದುರುಗಡೆ ಬರ್ತಿದ್ದಾರೆ ಒಳ್ಳೆಯದು, ಅದೇ ಡೆಡ್ ಬಾಡಿ ಮುಂದೆ ಹೋಗ್ತಾ ಇದೆ ನಾವಿಂದ ಬಂದರೆ ಅದು ಕೆಡದು. ಒಬ್ಬ ವೈಕುಂಠ ಯಾತ್ರೆಯನ್ನು ಮಾಡ್ತಿದ್ದಾನೆ, ಅವನನ್ನು ಎಲ್ಲ ಕಡೆಯೇ ಯಾತ್ರೆ, ಅವನನ್ನು ಎದುರುಗಡೆ ಬಂದಾಗ ಆ ಕಾರ್ಯ ಸಕ್ಸಸ್ ಆಗ್ತದೆ. ಯಾರಾದರೂ ಒಂದು ಕೊಡದಲ್ಲಿ ನೀರು ಅಥವಾ ತಂಬಿಗೆಯಲ್ಲಿ ನೀರು ಹಿಡ್ಕೊಂಡು ಎದುರುಗಡೆ ಬಂದರೆ ಒಳ್ಳೆಯದು, ಒಳ್ಳೆಯ ಮುತ್ತೈದೆ
ಎದುರುಗಡೆ ಬಂದ್ರೆ ಬಹಳ ಶ್ರೇಷ್ಠ. ಅಂದ್ರೆ ಕನಸಲ್ಲೂ ಕಾಣಿಸ್ಕೊಳ್ತಾರಲ್ಲ ಗುರುಜಿ ಮುತ್ತೈದೆಯರು, ಅದೇ ಮುತ್ತೈದು ಕನಸಿದ್ದ ಬಗ್ಗೆ ಅದು ಸಂಪೂರ್ಣ ಡಿಫ್ರೆನ್ಸ್. ಎದುರುಗಡೆ ಬರಬೇಕಾದ್ರೆ ನಮಗೆ ಎದುರು, ನಮ್ಮ ಎದುರುಗು. ಈಗ ನೋಡಿ, ಒಂದು ಮದುವೆ ಸಂದರ್ಭ, ಹೆಣ್ಣಿನ ಮನೆಯವರೆಲ್ಲ ಒಂದು ಕಡೆ, ಗಂಡಿನ ಮನೆಯವರೆಲ್ಲ ಒಂದು ಕಡೆ, ಎದುರುಗಡೆ ಬರ್ತಾರೆ. ಎದುರುಗೊಳ್ಳೋದು ಒಂದು ಒಂದು ಕಾರ್ಯಕ್ರಮ. ಅಕ್ಕಿ ಮಂತ್ರಾಕ್ಷತೆ ಎಲ್ಲ ಕೊಟ್ಟು ಹುಡುಗನಿಗೆ ಆರತಿ ತೆಗೆದು ಆ ಛತ್ರಕ್ಕೆ ಬರಮಾಡಬೇಕಾದ್ರೆ ಒಬ್ಬರಿಗೊಬ್ಬರು ಮಂತ್ರಾಕ್ಷತೆಯನ್ನು ಹಾಕ್ಕೊಳ್ಳೋದು, ಅದು ಶುಭ ಸೂಚಕ. ಅಕ್ಕಿ ಮನಸ್ಸಿಗೆ ಸಮಾಧಾನವಾಗಿರಲಿ ಅಂತ ಬಲಗಾಲ ಹಾಕೊಂಡು ಬನ್ನಿ ಒಳಗೆ. ನಮ್ಮ ಇಡೀ ದೇಹ ಲೆಫ್ಟ್ ಪೂರ್ತಿ ಹಸುರರು, ರೈಟ್ ಪೂರ್ತಿ ದೇವತೆಗಳು. ನಾವು ಮನೆಯಿಂದ ಆಚೆಗೆ ಹೋಗಬೇಕಾದ್ರೆ ಫಸ್ಟು ಲೆಫ್ಟ್ ಕಾಲಿಟ್ಟು ಹೋಗಬೇಕು, ಬರಬೇಕಾದ್ರೆ ಬಲಗಾಲಿಟ್ಟು ಒಳಗೆ ಬರಬೇಕು. ಕಾರಣ ಕೆಟ್ಟದ್ದನ್ನು ಹೊರಗೆ ಹಾಕು ಅಂತ. ಮಿಲ್ಟ್ರಿಲ್ ಕೂಡ ಲೆಫ್ಟ್ 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 ದೆನ್ ರೈಟ್, ಅವರ ಸಿಸ್ಟಮೇ ಅದು. ಕಾರಣ ಆ ಲೆಫ್ಟಲ್ಲಿರುವಂಥ ಹಸುರರನ್ನು ಆಚೆಗೆ ಹಾಕಿ ಮನೆಗೆ ಬರಬೇಕಾದ್ರೆ ಬಲಗಾಲ ಹಾಕ್ಕೊಂಡು ಬಾರಮ್ಮ ಅಂತ ಕರಿತೀವಿ. ಮತ್ತು ಅಕ್ಕಿಯನ್ನು ಪಾವನಲ್ಲಿಟ್ಟು ಬೆಲ್ಲ ಮೇಲಿಟ್ಟು ಬಲಗಾಲಲ್ಲಿ ನಿಧಾನವಾಗಿ ತಳ್ಳಿ ಬಾ, ಬಲಗಾಲ ಹಾಕಿ ಬಾ, ತಳ್ಳೋದ್ರಿಂದ ಜಾಡಿಸಿ ಒದ್ಬಿಡೋದಿಲ್ಲ. ತಳ್ಳಿಕೊಂಡು ಬಂದರೆ ಆ ಅಕ್ಕಿ ಬೆಲ್ಲ ಸೇರಿದರೆ ಶುಭ ಸೂಚಕ. ಬಾಮ್ಮ ಒಂದು ದೀಪ ಹಚ್ಚು, ದೊಡ್ಡವರಿಗೊಂದು ನಮಸ್ಕಾರ ಮಾಡು, ಹಿರಿಯರು ಹೋದವರಿಗೆ ಒಂದು ನಮಸ್ಕಾರ ಮಾಡು, ನೀ ಮನೆಯ ಬೆಳಗನ್ನು ಮಾಡಬೇಕಮ್ಮ ಅಂತ ಐದು ಮುಖವುಳ್ಳ ದೀಪವನ್ನು ಹಚ್ಚೋದು. ಅವಳು ಬರೀ ಏನು ಕಡ್ಡಿಪಟ್ಟಿಗೆ ತೊಗೊಂಡು ದೀಪ ಹಚ್ಚಲಿಕ್ಕೆ ಬರ್ತಾ ಇಲ್ಲ, ಇಡೀ ಮನೆಯನ್ನು ಒಟ್ಟಿಗೆ ತೊಗೊಂಡು ಹೋಗಬೇಕು. ಮಾವ, ನಾದಿನಿ, ಮೈದನ, ತಂಗಿ, ಯಾಂಬಾಗೆ, ಯಜಮಾನರು ಎಲ್ಲರನ್ನು ಒಟ್ಟಿಗೆ ಕೂಡಿಸಿ ಏಕಮನಸ್ಕರಾಗಿ ಇವಳಿದ್ದು ಎಲ್ಲಿಯೋ ಇದ್ದಂಥ ಹೆಣ್ಣು ಮಗಳು ಸಡನ್ ಪರಿವರ್ತನೆ ಹೊಂದಿ ಈ 21 ಕುಲದ ಉದ್ಧಾರ ಅಂತ ಒಂದು ಕನ್ಯಾದಾನ. ಒಂದು ಕುಲ ಅಲ್ಲ, ಅವರ ತಲೆಮಾರಿಗೆ 21 ಕುಲದ ಉದ್ಧಾರ ಆಗ್ತದೆ. ನಮಗೆ ಸತ್ಯವಾನ್ ಸಾವಿತ್ರಿ, ತಂದೆಗೆ ಕಣ್ಣಿಲ್ಲ, ಮಾವನಿಗೆ ಕಣ್ಣಿಲ್ಲ, ಗಂಡಗ ಆಯುಷ್ ಇಲ್ಲ, ಎರಡನ್ನೂ ಪಡೆದ್ಲು. ಅಪ್ಪಗೆ ಮಕ್ಕಳನ್ನು ಕೊಡಿಸಿದ್ಲು, ಮಾವನಿಗೆ ಕಣ್ಣು ಕೊಡಿಸಿದ್ಲು, ರಾಜ್ಯ ಕೊಡಿಸಿದ್ರು. ಆಯುಷ್ ಹೋದಂಥ ಗಂಡಗೆ ಆಯುಷನ್ನು ತಂದುಕೊಟ್ಲು, ಯಮದೇವರ ಜೊತೆಯಲ್ಲಿ ಫೈಟಿಂಗ್ ಮಾಡಿ. ಸೊ ಆ 21 ಕುಲದ ಉದ್ಧಾರದ ವಿಚಾರ ಒಂದು ಹೆಣ್ಣು ಮಗಳಲ್ಲಿದೆ. ಆ ಕಾಲು ಉಂಗರ ಇದೆಯಲ್ಲ, ಆ ಶಬ್ದ ಒಳ್ಳೆ ಬಳೆಯ ನಾದ, ಹರಿದ್ರ ಕುಂಕುಮ ಸೌಭಾಗ್ಯವತಿ ಭವ, ಇವಳೆಲ್ಲ ಎದುರುಗಡೆ ಬಂದ್ರೆ ಅದ್ಭುತ ಶಕುನ. ಸರಿ ಗುರುಜಿ, ಶುಭ ಶಕುನದ ಬಗ್ಗೆ ಮಾತನಾಡಿದ್ರೆ ಇನ್ನು ಅಶುಭ ಶಕುನದ ಬಗ್ಗೆ ಕೂಡ ಮಾತನಾಡೋದಿದೆ. ಬ್ರೇಕ್ ತಗೊಂಡು ವಾಪಸ್ ಬರ್ತೇನೆ. ಸ್ವೇಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಕ ಮಹಾದೇವಿ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮೇಡಮ್, ನನ್ನ ಹೆಸರು ಕವಿತಾ ಅಂತ, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ ಕವಿತಾ ಅವರೇ, ಜನ್ಮ ದಿನಾಂಕವನ್ನ ತಿಳಿಸಿ ನಿಮ್ದು. ಮೇಡಮ್, 28 10 1989. ರಾಶಿ ಮತ್ತು ನಕ್ಷತ್ರ? ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ ಕವಿತಾ ಅವರು. ನಮಸ್ತೆ ಗುರುಜಿ. ಹೇಳಮ್ಮ. ಗುರುಗಳೇ, ನಾನು ನಿಮ್ಮ ಹತ್ರ ಸತಿ ಫೋನ್ ಮಾತಾಡಿದ್ದೆ. ನೀವು ಇಡೀ ಟೈಮ್ಗೆ ನನ್ ಮದ್ವೆ ಕೇಳಿದೆ, ಮದ್ವೆ ಆಯ್ತು. ಈಗ ಮನೆಯವರು ನನ್ನ ಜೊತೆ ಸರಿ ಹೊಂದ್ಕೊಂಡಿಲ್ಲ. ಮೇಲೆ ನಾವ್ ಅತ್ತೆ ಮನೇಲೆ ಇದ್ವಿ, ಅವ್ರಿಗೆ ಹೊರಗಕ್ಕೆ ಹಾಕಿದಾರೆ. ಅವ್ರು ಎಲ್ಲ ಒಂದ್ ಸಾಮಾನು ಕೊಡ್ದಂಗೆ ನಮ್ಮನ್ನ ಹೊರಗಡೆ ಹಾಕಿದ್ರು. ಈಗ ಆದ್ರೂ ಅವ್ರು ಅವ್ರ ಕಡೆಗೆ ವಾಲ್ತಾ ಇದಾರೆ ಗುರುಜಿ. ದೇವರೇ ಕೃಷ್ಣ, ಈಗ ಏನಾದ್ರೂ ಮಾಡಿ ನಿಮ್ ಯಜಮಾನ್ರು ನಿನ್ ಪರ ಸ್ವಲ್ಪ ಒಳ್ಳೆ ಮಾತಾಡ್ತಾರೇನವಾ? ಹಾ ಗುರುಜಿ, ಚೆನ್ನಾಗಿರ್ತಾರೆ. ಅವತ್ತು ಆ ಮನೆಗಿದ್ದಾಗ ಮಾತ್ರ ಒಂದಿನಕ್ಕೂ ನನ್ ಬಗ್ಗೆ ಕೇರ್ ತಗೊಂಡಿರ್ಲಿಲ್ಲ. ಹೊರಗಾದ್ಮೇಲೆ, ಹೊರಗ್ ಬಂದ್ಮೇಲೆ ಚೆನ್ನಾಗಿ ನೋಡ್ಕೊಂತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಏನು ಅಂತ, ಮತ್ತು ಅವ್ರ ಅಷ್ಟು ಇದು ಮಾಡಿದ್ರು ಮತ್ತು ಅವ್ರ ಕಡೆಗೆ ವಾಲ್ತಿದಾರೆ. ಈಗ ನನ್ನ ಅದಕ್ಕೆ ಕರಿಬೇಕು ಅಂತ, ಆ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಆಯ್ತು, ಅದಕ್ಕೆ ನೀನ್ ಏನ್ ಮಾಡು ಅಂತಂದ್ರೆ, ಒಂದು ಹಿತ್ತಾಳೆಯ ಪಾತ್ರೆಯಲ್ಲಿ ಅದನ್ನ ನಿಮ್ಮ ಮನೆ ಒಳಗಡೆ ಇಟ್ಟು, ದೇವ್ರ ಮನೆ ಒಳಗಡೆ ಇಟ್ಟು ಹಿತ್ತಾಳೆ ಪಾತ್ರೆಯನ್ನ, ಅದಕ್ಕೆ ಮುಕ್ಕಾಲಿಗೆ ನೀರು ತುಂಬಿ ಕೆಂಪು ಕಲ್ಸಕ್ಕರೆ ಮತ್ತು ಬಿಳಿ ಕಲ್ಸಕ್ಕರೆ ಮತ್ತು ಯಾಲಕ್ಕಿ, ಇದನ್ನು ಮೂರನ್ನು ಹಾಕಿ ವಿಶೇಷವಾದ ದೇವರ ಪ್ರಾರ್ಥನೆ ಮಾಡು. ನನ್ನ ಜೀವನ ಇದೆಷ್ಟು ಸಿಹಿ ಆಗ್ತದೋ ಸಕ್ಕರೆ, ಅದರಂತೆ
ನನ್ನ ಜೀವನವನ್ನು ಮಾಡುವಂಥ ಒಂದು ಶುಕ್ರವಾರ ಮತ್ತು ಮಂಗಳವಾರ ಪ್ರಾರ್ಥನೆ ಮಾಡಿಕೊಂಡು 1.5 kg ತೊಗರಿ ಬೇಳೆ ಕೊಡಮ್ಮ, ಅತಿ ಬೇಗ ಎಲ್ಲ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಮ್ಮ, ಅಂದರೆ ಈಗ ಅಳೋದು, ಅಲ್ಲಿ ಹೋಗು ಅಳೋದು, ಅಲ್ಲಿ ನಗೋದು, ಇಲ್ಲಿ ನಗೋದು ಬೇಡ. ಒಂದೇ ರೀತಿಯಾಗಿ ಇನ್ನು ಮುಂದಕ್ಕೆ ತಪ್ಪು ಒಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕವಿತಾ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಜನ್ಮದಿನಾಂಕವನ್ನು ತಿಳಿಸಿ ನಿಮ್ದು. ಜನ್ಮದಿನಾಂಕ ಸರಿ ಗೊತ್ತಿಲ್ಲ ರೀ. ನಂದು ಕೃತಿಕ. ಮಾತನಾಡಿ ಗುರುಗಳಿದ್ದ. ಹಾ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ. ನಮಗೆ 3 ಅಕ್ಕ ತಂಗಿಯರು ಮಕ್ಕಳನೇ ಆಗಿಲ್ರಿ ಗುರುಜಿ. ಅದು ಏನು ಸಮಸ್ಯೆ ಅನ್ನೋದು ಗೊತ್ತಲ್ಲ. ಡಾಕ್ಟರ್ ಹತ್ರ ಹೋದ್ರೆ ಏನು ತೊಂದ್ರೆ ಇಲ್ಲ ಅಂತಾರೆ. ಡಾಕ್ಟ್ರ್ ತೊಂದರೆ ಇಲ್ಲ ಅಂತಂದರೆ ಒಂದೇ ಒಂದು ಕಾರಣದಿಂದ ತಪ್ಪಿ ಹೋಗುವ ಸಾಧ್ಯತೆ. ಒಂದು, 5ನೇ ಮನೆಯಲ್ಲಿ ಇರುವಂಥ ಗ್ರಹಗಳು. ಇಲ್ಲದಿದ್ದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಪಿತೃಗಳ ಶಾಪ ಇದ್ದರೆ, ಪಿತೃಗಳ ದೋಷ ಅಥವಾ ಪಿತೃಗಳ ಶಾಪವಿದ್ದರೆ, 1, 5, 9ನೇ ಮನೆಯಲ್ಲಿ ರಾಹು ಅಥವಾ ಕೇತುವಿದ್ದರೆ ಈ ರೀತಿಯಾಗಿ ತಡ ಆಗ್ತದೆ. ನೀವು ಯಾವಾಗಲೂ ಸಂದರ್ಭ ಇದ್ದಾಗ, ಇದೇ ಇಲ್ಲ ಇದ್ರೆ ಏನು ಪರಿಹಾರ, ಇಲ್ಲದಿದ್ದರೆ ಏನು ಮಾಡಬೇಕು, ಇದಿಷ್ಟನ್ನು ಹೇಳ್ಕೊಡ್ತೀನಿ. ಸಾಧ್ಯವಾದ ಯಾವತ್ತಾರು ಅವಕಾಶ ಸಿಗದಾಗ ಬನ್ನಿ ನೋಡೋಣ. ಧನ್ಯವಾದಗಳು ಮಕರೆ ಮಾಡಿದ್ದಕ್ಕೆ. ಗುರುಜಿ, ನಾವಿನ ಶುಭ ಶಕುನದ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಅಶುಭ ಶಕುನಗಳ ಪಟ್ಟಿಯನ್ನು ಹೇಳೋದಾದ್ರೆ. ಅಶುಭ ಶಕುನಗಳು ಅಂದರೆ ಕಾಗೆ ಎಡಕ್ಕೆ ಹಾರೋದು, ಗೂಬೆ ಕೆಟ್ಟದಾಗಿ ಕಿರಿಚೋದು, ರಾತ್ರಿ ಆಕಸ್ಮಿಕವಾಗಿ ಬೌಲಿ ಮನೆಗೆ ಬಂದ್ಬಿಡು. ಸರಿ ಗುರುಜಿ, ಇದ್ರ ಬಗ್ಗೆ ಮಾತನಾಡೋಣ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಚಂದ್ರಿಕಾಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಬಗ್ಗೆ ಮತ್ತು ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಒಬ್ರು ಬಗ್ಗೆ ಕೇಳಿ ಮಾ, ಸಮಯದ ಅಭಾವ. ಯಾರ ಬಗ್ಗೆ ಕೇಳ್ತೀರಾ? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ರಾಜಶೇಖರ್ ಅಂತ ಅವ್ರ ಹೆಸರು. ಜನ್ಮದಿನಾಂಕವನ್ನು ತಿಳಿಸ್ಕೊಡಿ. ಜನ್ಮದಿನಾಂಕ 14/6/87. ರಾಶಿ ಮತ್ತು ನಕ್ಷತ್ರ? ಮೇಡಮ್, ಮಕರ ರಾಶಿ. ನಕ್ಷತ್ರ ಗೊತ್ತಿಲ್ಲ. ಮಾತನಾಡಿ ಮಾ, ಗುರುಗಳಿದ್ದಾರೆ. ಹಾ ಹೇಳಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ತೆ. ನಿಮ್ ಜೊತೆ ತುಂಬಾ ದಿನದಿಂದ ಮಾತಾಡ್ಬೇಕು ಅನ್ಕೊಳ್ತಿದ್ದೀನಿ. ಇವಾಗ ಕರೆ ಸಿಕ್ಕಿದೆ, ತುಂಬಾ ಖುಷಿ ಆಗ್ತಿದೆ ಗುರುಜಿ. ದೇವ್ರು ಒಳ್ಳೆ ಗುರುಜಿ. ಹೇಳಮ್ಮ, ನೀವ್ ಹೇಗಿದ್ದೀಮ? ಚೆನ್ನಾಗಿದ್ದೀನಿ ಗುರುಜಿ. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಹೇಳಮ್ಮ. ಗೊತ್ತಾಯ್ತು ಹೇಳು. ಶ್ರವಣ ನಕ್ಷತ್ರ ಮಕರ ರಾಶಿ ಅಲ್ಲ? ಹೌದು. ಬುದ್ಧಿವಂತರು ಆದ್ರೆ ಊರಿಗೆ ಉಪಕಾರ, ಯಾರ್ಯಾರಿಗೋ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ ಸಿಕ್ಕಾಕೊಂಡ್ರೇನಮ್ಮ? ಏನೋ ನನಗೆ ಗೊತ್ತಿಲ್ಲ ಗುರುಜಿ ಅದ್ರ ಬಗ್ಗೆ. ಮತ್ತೆ ಏನ್ ಕೇಳ್ಬೇಕಿತ್ತವ? ಮುಂದಿನ ಜೀವನ ಹೇಗಿರುತ್ತೆ ನಮ್ಮಿಬ್ರದು ಅಂತ ಕೇಳ್ಬೇಕಿತ್ತು. ನೀವಿಬ್ರು ಚೆನ್ನಾಗಿದ್ದೀರಲ್ಲ ಈಗ? ಚೆನ್ನಾಗಿದ್ದೀವಿ ಗುರುಜಿ. ಅದೇ ನಿರಂತರವಾಗಿ ಇಟ್ಕೊಳ್ಳಿಮ್ಮ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಗುರುಜಿ? ನಮ್ದು ಈಗ ಫೆಬ್ರವರಿ 17-18 ಮದುವೆ ಆಗಿರೋದು ಗುರುಜಿ. ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಫೆಬ್ರವರಿ ಮಾಘ ಮಾಸದಲ್ಲಿ ಮದುವೆ ಮಾಡಿದವರು ಯಾವತ್ತೂ ತೊಂದರೆ ಆಗೋದಿಲ್ಲ, ಒಳ್ಳೊಳ್ಳೆ ಕಾರ್ಯಗಳು ಆಗ್ತದೆ, ಮುಂದಕ್ಕೆ ಚೆನ್ನಾಗಿರ್ತೀವಿ. ಒಬ್ರಿಗೊಬ್ರು ಬಿಟ್ಟು ಕಷ್ಟ ಇದ್ದೇ ಇರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ. ಸಮಾನವಾಗಿ ತಗೊಂಡು ಏನೇ ಕಾರಣಕ್ಕೂ ನಿಮ್ಮ ಯಜಮಾನ್ರ ನೀನು ಬಿಟ್ಕೊಡೋದು, ಯಜಮಾನ್ರ ನಿನ್ನ ಬಿಟ್ಕೊಡೋದು ಮಾಡಿದೆ. ಸುಖವಾಗಿದ್ದರೆ ಈಗ ನನ್ನ ಹತ್ರ ಮಾತಾಡೋದಕ್ಕೆ ನಿಮಗಿಂತ ಹೆಚ್ಚಿನ ಸಂತೋಷ ನಾನು ಪಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸುನೀತಾ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮದಿನಾಂಕವನ್ನು ತಿಳಿಸಿ ನಿಮ್ದು. ನಮ್ದು 1/10/66. ರಾಶಿ ಮತ್ತು ನಕ್ಷತ್ರ? ಮಿಥುನ ರಾಶಿ. ನಕ್ಷತ್ರ ಗೊತ್ತಿಲ್ಲ. ಮಾತನಾಡಿ ಗುರುಗಳಿದ್ದಾರೆ. ಹಾ ಹೇಳಿ. ನಮ್ದು 10 ವರ್ಷ ಆತ್ರಿ ಪಾಲ್ ಹಾಕೊಂತ್ರಿ, ಡಿವೈಡೇಷನ್ ಮಾಡ್ಕೊಂಡ್ರಿ. ಸ್ವಲ್ಪ ನೀವು ನನಗೊಂದು ಅಡ್ವೈಸ್ ಮಾಡೋದಾದ್ರೆ, ನೀವು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದಂತ. ಇದೆಯಾ ಕೋಪ? ಕೋಪ ಸ್ವಲ್ಪ ಸಮಾಧಾನ ಇರಬೇಕು. ಜಾಸ್ತಿ ಕೋಪಿಸ್ಕೊಂಡ್ರೆ, ಕಾದಾಟ ಅಥವಾ ಸಿಟ್ಟು ಬಂದರೆ ತುಂಬ ಕಷ್ಟ ಆಗ್ತದೆ. ಸಮಾನವಾಗಿ ತಗೊಳ್ಬೇಕು. ನಿಮ್ಮನೆಯಿಂದ ಎಲ್ಲ ಕಡೆಯಿಂದ ತೊಂದರೆ ಐತ್ರಿ. ಬರೋದಕ್ಕೆ ಬರವಲ್ಲ ರೀ. ಅತಿ ಪಾಲಾಗಲ್ರಿ. ಈ ನಿಮ್ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಒಂದು ವಿಷ್ಣು ದೇವಾಲಯ ಇದೆ ನೋಡ್ರಿ, ತುಂಬ ಚಂದ ಇದೆ. ಅಲ್ಲಿಗೆ ಹೋಗಿ ಒಂದು ಪ್ರಾರ್ಥನೆ, ವಿಶೇಷವಾಗಿ ಬುಧವಾರದ ದಿವಸ 2 ಗಂಧದ ಕಡ್ಡಿ ಇಟ್ಕೊಂಡು 3 ಪ್ರದಕ್ಷಿಣೆ ಬನ್ನಿ. ಅತಿ ಶೀಘ್ರದಲ್ಲಿ ಒಳ್ಳೆಯದಾಗುವ ಸಾಧ್ಯತೆ ಉಂಟು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿರ್ಮಲಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಜನ್ಮದಿನಾಂಕ, ರಾಶಿ ಮತ್ತು ನಕ್ಷತ್ರ ತಿಳಿಸಿ.
1998 ವಿಶಾಖ ನಕ್ಷತ್ರ ತುಲಾರಾಶಿ. ಮಾತನಾಡಿ ಗುರುಗಳಿದ್ದಾರೆ. ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ಮಗನಿಗೆ ಸೆಕೆಂಡ್ ಸಬ್ಜೆಕ್ಟ್ ಹೋಗಿದೆ. ಕಟ್ ಕಟ್ ಆಗ್ತಾ ಇದೆ, ಸ್ಪಷ್ಟವಾಗಿ ಮಾತಾಡಿ ಒಂಚೂರು. ನಾನು ನಿಮಗೆ ಕೇಳಿಸುತ್ತೆ, ನಮ್ಮ ಮಾತು ಕಟ್ ಆಗ್ತಾ ಇದೆ. ಹೇಳಿ. ತುಲಾರಾಶಿ ಅಲ್ಲ ನಿಮ್ದು, ಅವ್ರ ಮಗ. ಹೌದು ಮೇಡಮ್. ಏನ್ ಕೇಳ್ಬೇಕಿತ್ತು? ಓದು ಸ್ಟಾಪ್ ಆಗಿದೆ, ಸೆಕೆಂಡ್ ಸಬ್ಜೆಕ್ಟ್ ಹೋಗಿದೆ. ಅವ್ನು ಓದು ಹೆಂಗಿದೆ, ಏನೇನು ಬೇಡದೇ ವಿಚಾರಕ್ಕೆಲ್ಲ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಈಗಾಗ್ಲೇ. ಸ್ವಲ್ಪ ಸಮಾಧಾನ ಆಗ ಕೇಳಿ. ಓದೆ ವಿದ್ಯಾ ಸರ್ವತ್ರ ಪೂಜೆ ಐತೆ, ಇದೆಲ್ಲ ಉಪದೇಶ ಮಾಡೋದು. ಜಾತಕ ಜ್ಯೋತಿಷ್ಯ ನೋಡೋದಕ್ಕಿಂತ ಉಪದೇಶ ಮಾಡುವಂಥದ್ದು ಜಾಸ್ತಿ. ನಿಮಗೂ ಅಷ್ಟೇ, ಈ ನಿಮ್ಮ ಮನೆಯಿಂದ ಈಶಾನ್ಯದಲ್ಲಿ ಒಂದು ಒಳ್ಳೆಯ ಆಂಜನೇಯನ ಗುಡಿ ಇದೆ ನೋಡಿ, ರಾಮದೇವರ ಆಂಜನೇಯನ ಗುಡಿ. ಒಳ್ಳೇದಮ್ಮ. ಅದರಲ್ಲಿ ಸ್ವಲ್ಪ ಪ್ರಾರ್ಥನೆ, ನಿಮ್ಮ ಮಗನ್ನು ಕರ್ಕೊಂಡೋಗಿ ಒಂದು ವಿಶೇಷವಾದ ಪ್ರಾರ್ಥನೆ ಗುರುವಾರ ದಿವಸ ಮಾಡ್ಲಿಕ್ಕೆ ಹೇಳಿ. ಒಂದು ಪುಷ್ಪರಾಗದ ಡಾಲರ್ ಹಾಕ್ಸಿ, ಒಳ್ಳೇದಾಗ್ತದೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಸಮಸ್ಯೆಗಳಿದ್ದಲ್ಲಿ ತಾಮ್ರಪರ್ಣಿ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ನಿಮ್ಮ ಟಿವಿ ಸ್ಕ್ರೀನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದ್ದ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗಪ್ಪ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 9/10/2000. ಹೇಳಿ. 2011 ಮೇಡಮ್. ರಾಶಿ ಮತ್ತು ನಕ್ಷತ್ರ. ರಾಶಿ ನಕ್ಷತ್ರ ತಿಳಿಸಿ ಮೇಡಮ್. ಸುದರ್ಶನ್ ಅಂತ ಮೇಡಮ್ ಹೆಸರು. ಅವರ ರಾಶಿ ಮತ್ತು ನಕ್ಷತ್ರ. ಆದ ಐಡಿಯಲ್ ಮೇಡಮ್. ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಗುರುಚಿದ್ದಾರೆ ಮಾತನಾಡಿ. ಹಾ ಹೇಳಿ. ಓಕೆ ಗುರುಜಿ, ಕರೆ ಕಟ್ ಆಗಿದೆ ಅನ್ಸುತ್ತೆ. ಸರೋಜಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರೋಜಾ ಅವರು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಅವರ ಜನ್ಮ ದಿನಾಂಕವನ್ನ ತಿಳಿಸಿಮ್ಮ. 24/8/1993. ರಾಶಿ ಮತ್ತು ನಕ್ಷತ್ರ? ತುಲಾರಾಶಿ ವಿಶಾಖ ನಕ್ಷತ್ರ. ಮಾತನಾಡಿ ಗುರುಗಳಿದ್ದಾರೆ. ಹಾ ಹೇಳಿ ಹೇಳಿಮ್ಮ. ನಮಸ್ಕಾರ ಸ್ವಾಮೀಜಿ. ಅವ್ನ ಕೆಲಸದ ಬಗ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು. ಆರೋಗ್ಯದ ಸಮಸ್ಯೆಗಳು ಇನ್ನೇನು ಮುಗಿತಾ ಬಂತು, ಏನಿತ್ತು ಅದರಲ್ಲಿ ನಿಧಾನವಾಗಿ ಕಡಿಮೆ ಆಗೋಗುತ್ತೆ. ಉದ್ಯೋಗದ ಬಲ ಅಂತಂದರೆ 10/10 ಸ್ವಲ್ಪ ಕಷ್ಟ ಅನಿಸುತ್ತೆ. ಮತ್ತು ನಿಮ್ಮನೆಯಿಂದ ಆಗ್ನೇಯದಲ್ಲಿ ಒಳ್ಳೆಯದೊಂದು ವಿಶೇಷವಾದ ವಿಷ್ಣು ದೇವಾಲಯ ಇದೆ. ಹೌದಾ? ಮಾತಾಡಿ. ಆಗ್ನೇಯದಲ್ಲಿ ವಿಷ್ಣು ದೇವಸ್ಥಾನ. ಪೂರ್ವ ಆಗ್ನೇಯ. ಪೂರ್ವ ಆಗ್ನೇಯದಲ್ಲಿ ಇದೆ ಸ್ವಲ್ಪ. ಅಲ್ಲಿಗೂ ಈ ಹುಡುಗನಿಗೂ ಬಹಳಷ್ಟು ಸಂಬಂಧ ಇದೆ. ಒಂಚೂರು ನಿಧಾನವಾಗಿ ವಿಚಾರಿಸಿ ಅಲ್ಲಿಗೆ ಹೋಗಿ ಒಂದು ವಿಶೇಷ ಪ್ರಾರ್ಥನೆ ಅಥವಾ ಅಲ್ಲಿನ ದೇವಸ್ಥಾನದ ಪ್ರಕಾರ ಸೇವಾ ಇತ್ಯಾದಿಗಳು ಮಾಡಿಸಿ ಅತಿ ಬೇಗ ಒಳ್ಳೇದಾಗುತ್ತೆ. ಆರೋಗ್ಯದ ಚಿಂತೆ ಇತ್ತು, ಮೆಲ್ಲಿ ಕಡಿಮೆ ಆಗುತ್ತೆ. ಒಂದು ಗೋಧಿ ದಾನ ಮಾಡಿಬಿಡಿ, ಒಳ್ಳೇದು. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಗುರುಜಿ, ಅಶುಭ ಶಕುನದ ಬಗ್ಗೆ ತಿಳಿಸ್ತಾ ಇದ್ರೆ ಹೇಳಿ ಗುರುಜಿ. ನೋಡಿ, ಅಶುಭ ಶಕುನಗಳು ಅಂದರೆ ನಮಗೆ ಬರುವಂಥ ಎದುರುಗೊಳ್ಳುತ್ತೆ, ಹಿಂಗೆ ಆಗುತ್ತೆ ಅಂತ ಒಂದು ಮುನ್ಸೂಚನೆ ಅಷ್ಟೇ ಶಕುನಗಳು. ಶಕುನಗಳನ್ನು ನಾವು ಮಿತಿಮೀರಿ ಮಾಡುವಂಥದ್ದಕ್ಕಿಂತ ದೇವ್ರ ಪ್ರಾರ್ಥನೆ ಮಾಡಿ ಮಾಡಿದ್ರೆ ಬಹಳ ಒಳ್ಳೆಯದು. ಕೆಲವುದು ಹಾವು ಹರಿದೋಗ್ತದೆ, ಇದು ಸಾಮಾನ್ಯವಾಗಿ ನಡೆಯುವಂಥದ್ದು. ಎಡದಿಂದ ಬಲಕ್ಕೆ ಹೋಯ್ತು, ಬಲದಿಂದ ಎಡಕ್ಕೋಯ್ತು, ಒಳ್ಳೆಯದ ಕೆಟ್ಟದ ಗೊತ್ತಿಲ್ಲದೆ ಕಾರನ್ನು ಬಿಟ್ಟುಬಿಟ್ಟೆ ಅಥವಾ ತುಳಿದು ಬಿಟ್ಟೆ, ಅದು ಹೆಡೆ ಎತ್ಕೊಂಡು ನಿಂತು. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಮನೆ ಒಳಗಡೆನೂ ಹಾವು ನುಗ್ಗಿಬಿಡ್ತದೆ ಕೆಲವು ಟೈಮಲ್ಲಿ. ಅದು ಯಾರು ಏನು ಸೂಚಕ ಅದು ಮನೆ ಒಳಗಡೆ ಹಾವು ನುಗ್ಗಿದರೆ ಅನ್ನುವಂಥದ್ದು ಒಂದು ಅದ್ಭುತ ಕಾರ್ಯಕ್ರಮ ಇದು. ಜನದ ಪ್ರಾಕ್ಟಿಕಲ್ ಆಗಿ ಇವತ್ತಿನ ದಿನ ಏನಾಗಬೇಕು ಅಂತ ಒಂಚೂರು ನೋಡಿದ್ರೆ ಭಾಳ ಒಳ್ಳೆಯದು. ಮತ್ತು ಹಂದಿ ಕಾರಿಗೆ ಮುಟ್ಬಿಟ್ರೆ ಕಾರನ್ನೇ ಮಾರಿಬಿಡ್ತಾರೆ, ಅದು ಬೇಡ. ಅದು ಅದರಿಂದ ಏನೋ ತೊಂದರೆ, ತೊಗೊಂಡವ್ರಿಗೆ ಏನು ತೊಂದರೆ ಇಲ್ಲ, ಇಟ್ಕೊಳ್ಳೋರಿಗೆ ಅದು ಸಮಸ್ಯೆ ಆಗ್ತದೆ, ಬೇಡ ಅನ್ನುವಂಥದ್ದು. ಈ ಮೊಲ ಇದೆಯಲ್ಲ, ಈ ಮೊಲ ರ್ಯಾಬಿಟ್ ಅಂತಾರಲ್ಲ, ಅದು ಬರೋದು ಎದುರುಗಡೆ ಅಥವಾ
ಹಾದು ಹೋಗೋದು ಇತ್ಯಾದಿಗಳು, ಮತ್ತು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದೆ ಇದರಲ್ಲಿ ಸಮಸ್ಯೆಗಳು, ಮತ್ತು ಕೂದಲೆಲ್ಲ ಬಿಟ್ಬಿಟ್ಟು ಹೆಣ್ಮಕ್ಕಳು ಫುಲ್ ಫ್ರೀಯಾಗಿ ಬಿಟ್ಬಿಟ್ಟು ಎದುರುಗಡೆ ಬಂದರು ಅದು ತಪ್ಪೆ. ಜಡೆ ಅಂದರೆ ಈ ಪಿಶಾಚಿಗಳಿಗೆ ಆಹಾರವಂತೆ ಹೆಣ್ಣು ಮಕ್ಕಳ ಕೂದಲಿನಿಂದ ಬೀಳುವ ನೀರು. ಸೊ ಅದಕ್ಕೆ ಆಹಾರ ಮೊದಲೇ ಇಲ್ಲ ಈ ಗಾಳಿಗೆ ಅಂದರೆ ಜೀವಕ್ಕೆ. ನೀವು ಕೊಡುವ ನೀರೇ ಅದನ್ನು ಸಾಕಿದರೆ ಯಾರು ಸಾಕಿದಂಗೆ, ಅವರೇ ಸಾಕಿದಂಗೆ. ಹಾಗೆ ನೀರು ಸುರಿತಾ ಸುರಿತಾ ಹೊರಗಡೆ ಬಂದರೆ ಅವುಗಳಿಗೆ ಅವ್ರಿಗೂ ತೊಂದರೆ ಆಗುತ್ತೆ, ನೋಡುವವ್ರಿಗೂ ಕಷ್ಟ ಆಗ್ತದೆ. ಇವೆಲ್ಲ ಏನಿದೆಲ್ಲ ಹೊಸಸ್ತು ಅಲ್ಲ, ಇದೆಲ್ಲ ಇದ್ದಿದ್ದೆ ಹಳೆ ಕಾಲದಲ್ಲಿ. ಒಂದು ಚಿಕ್ಕ ಉದಾಹರಣೆ ತಗೊಳ್ಬೇಕಾದ್ರೆ ಆ ಕಾಲದಲ್ಲಿ ಡೈವರ್ಸ್ ಅನ್ನೋದೇ ಇರ್ತಿರ್ಲಿಲ್ಲ, ಬಿಟ್ಟು ಹೋಗುವ ಸಾಧ್ಯತೆಯೂ ಇರ್ತಿರ್ಲಿಲ್ಲ, ಮದುವೆನೂ ಲೇಟ್ ಆಗ್ತಿರ್ಲಿಲ್ಲ. ಈಗ ಎಲ್ಲವೂ ಶುರು ಆಗಿದೆ. ಯಾಕೆ ಈಗಿನ ಕಾಲ ಅಂತಂತೀರಿ, ಈಗಿನ ಕಾಲದಲ್ಲಿ ಯಾಕೆ ಹಂಗಾಗ್ತದೆ, ಆಗಲೇಬಾರ್ದು. ಮತ್ತು ಯಾವುದಾದ್ರು ಸದಾ ಸುತ್ತಾಡೋನು ಬೀದಿ ಸುತ್ತಾಡ್ತಾನಲ್ಲ ಅವನೆಲ್ಲ ಎದುರುಗಡೆ ಬರಬಾರ್ದು ಅಂತ ಅದಕ್ಕೂ ಅಂತಾರೆ. ಮತ್ತು ಕೆಂಪಿನ ಹೂವು ಪುಷ್ಪ ಎಲ್ಲರೂ ಎದುರುಗಡೆ ಹೊರಗೆ ಬಿಟ್ಟಿತ್ತು ಅದನ್ನು ನೋಡಬಾರ್ದು. ಒದ್ದೆ ಬಟ್ಟೆ ಹಿಡ್ಕೊಂಡು ಅಲ್ಲಲ್ಲಿ ದಾರಿಯಲ್ಲಿ ಅಡ್ಡಾಯಿತು ಒದ್ದೆ ಬಟ್ಟೆಗಳು, ಅದು ಅಪಶಕುನ ಅಂದರೆ ಇಮ್ಮಿಡಿಯೇಟ್ ಒಣಗಾಕಬೇಕು ಅಥವಾ ಏನಾರು ಚೆನ್ನಾಗಿ ಹಿಂಡಿ ಮೇಲ್ಗಡೆ ಎಲ್ಲ ದೂರ ಇಡಬೇಕು. ಹೋಗುವ ದಾರಿಯಲ್ಲಿ ಮಾಡಿ ಮೆಟ್ಲಿನ ಕೆಳಗಡೆ ಬಂದೆ, ಒಂದು ಖಾಲಿ ಬಕೆಟ್ ಇಟ್ಟಿತ್ತು, ನನ್ನ ಜೀವನ ಪೂರ್ತಿ ಖಾಲಿ ಬಕೆಟ್ ಆಯಿತು ಅಂತ. ಉಪ್ಪು ಋಣಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂಥದ್ದು ಈ ಉಪ್ಪು. ಅಲ್ಲಲ್ಲಲ್ಲಲ್ಲಲ್ಲಿ ಚೆಲ್ಲಿರಬಾರ್ದು, ನೀರು ಅಲ್ಲಲ್ಲಿ ಚೆಲ್ಲಿರಬಾರ್ದು. ಶ್ರಾದ್ದ ಕರ್ಮಗಳಿಗೆ ಮಾತ್ರ ಚೆಲ್ಲಿದರೆ ತಪ್ಪಿಲ್ಲ, ಬಾಕಿ ಯಾವ ಟೈಮಲ್ಲೂ ನೀರು ಅಲ್ಲಲ್ಲಲ್ಲಿ ಬಿದ್ದಿರಬಾರ್ದು, ನೀಟಾಗಿ ಒರೆಸಿರಬೇಕು. ಅದು ಶಕುನಗಳಲ್ಲಿ ಬೆಸ್ತ್ ಶಕುನ. ಮತ್ತು ಅಳೋದು, ಕೆಟ್ಟ ಕರ್ಕಶವಾಗಿ ಅಳೋದು ಅಥವಾ ಅಳುವ ಶಬ್ದ ಕೇಳೋದು, ಎಲ್ಲರೂ ಹೋಗ್ಬೇಕಾದ್ರೆ ಅಳೋದು. ಮತ್ತು ಸೀನ್ ಅಂತೂ ನಿಮಗೆಲ್ಲರಿಗೂ ಗೊತ್ತಿದೆ, ಒಂಟಿ ಸೀನ್ ಹೊಡೆದ್ಬಿಟ್ಟ, ಎರಡು ಸೀನ್ ಹೊಡೆದ್ಬಿಟ್ಟ, ಹೆಣ್ಣು ಮಕ್ಕಳು ಎರಡು ಸೀನ್ ಹೊಡೆದ್ರೆ ಒಳ್ಳೆಯದು, ಗಂಡು ಮಕ್ಕಳು ಸೀನೇ ಹೊಡಿಬಾರ್ದು. ಇವತ್ತಿನ ಪರಿಸರ, ಇವತ್ತಿನ ಡಸ್ಟ್ ಧೂಳಿಗೆ ಎಂಥವನಿಗೂ ಸೀನ್ ಬರುತ್ತೆ, ಬೆಕ್ಕನ್ನು ಕಟ್ಕೊಂಡು ಶಕುನಕ್ಕೆ ಹೋದಂಗೆ ಅಂತ ಅಂತಾರೆ. ಹಾಗೆ ಈ ಸೀನನ್ನು ಇಟ್ಕೊಂಡು ಶಕುನ ನೋಡಲಿಕ್ಕಾಗಲ್ಲ. ದಿನನಿತ್ಯದ ಪ್ರಾಕ್ಟಿಕಲ್ ಆಗಿರುವಂಥದ್ದು. ಮತ್ತು ಯಾವುದಾದ್ರೂ ವಾರ್ತೆಗಳನ್ನು ಕೇಳಬೇಕಾದ್ರೆ ಅದು ಶುದ್ಧ ರೀತಿಯಲ್ಲಿ ಕೇಳಬೇಕು. ಅಂತ್ಯಾದಿಗಳೆಲ್ಲ ಅಶುಭ ಶಕುನಗಳು ಅಂತ. ಶುಭ ಶಕುನಗಳು ಒಳ್ಳೆಯ ಹೂವು, ನೀರು, ಮತ್ತು ಹಸು, ಮತ್ತು ಆನೆ ಇತ್ಯಾದಿಗಳೆಲ್ಲ ಎದುರುಗಡೆ ಬರ್ಬೋದು. ಈವನ್ ಡೆಡ್ ಬಾಡಿನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇದೇ ಡೆಡ್ ಬಾಡಿ ಅಂದರೆ ಅವನು ಒಳ್ಳೆ ಕೈಲಾಸ ಯಾತ್ರೆ ಮಾಡ್ತಾನೆ, ಆ ಜೀವ ಹೊರಟೋಯ್ತು, ಬರೀ ಕಟ್ಟಿಗೆ ಅಷ್ಟೇ ಅದು, ಇನ್ನೇನು ದೊಡ್ಡ ಅವನ ವ್ಯಕ್ತಿತ್ವ ಅವನ ಆಕೃತಿಯಲ್ಲಿ ಇತ್ತು. ಜೀವ ಯಾವಾಗಲೂ ಹೋಯ್ತು, ಜೀವ ಹೊರಟೋಯ್ತಾ, ಹಾಂ ಹೊರಟೋಯ್ತು. ಎಷ್ಟೊತ್ತಿಗೆ ಹೋಯ್ತು, 8:00 ಬೆಳಗ್ಗೆ ಹೋಯ್ತು, ನೀವು ಎಷ್ಟೊತ್ತು ತೊಗೊಂಡೋಗ್ತೀರ, 12:00. ಆ ಡೆಡ್ ಬಾಡಿ ಬಂದು ದಹನಕ್ಕೋ ಅಥವಾ ಏನೋ ಅಂತ್ಯಕ್ರಿಯೆ ಮಾಡುವ ವಿಚಾರ ಎದುರುಗಡೆ ಬಂದರೆ ಒಳ್ಳೆಯದು. ಕೆಲವೆಲ್ಲ ಶುಭ ಶಕುನಗಳು ನಿನ್ನ ಫ್ಯೂಚರ್ ಏನು ಆಗ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ನೀವು ಜ್ಞಾಪಕ ಇರಬೇಕು ಇದಕ್ಕೆ, ನನಗೆ ಇಂಥದ್ದು ಬಂತು, ಇಂಥದ್ದು ಎದುರುಗಡೆ ಹೋಯಿತು, ಇವಾಗ ನನಗೆ ಹಿಂಗೆ ಆಯಿತು ಅಲ್ಲ ಅಂದ್ರೆ ನೀವು ಹೇಳಿದ್ರೇ ಅರ್ಥ ಆಗೋದು. ನಾವು ಹೇಳೋದು ಹೇಳ್ತೀವಿ, ಆದರೆ ಗಮನಿಸುವ ಕೆಲಸ ನೀವೇ ಮಾಡಬೇಕು. ಸರಿ ಗುರುಜಿ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ಗಣಪತಿ ಪ್ರಾರ್ಥನೆ. ಅವರನ್ನು ಪ್ರಾರ್ಥನೆ ಮಾಡಿದರೆ ನಮಗೆ ಬಂದು ಒದಗುವ ಶಕುನಗಳಾಗಲಿ, ಎದುರುಗೊಳ್ಳುವ ಕಾರ್ಯಕ್ರಮಗಳಾಗಲಿ, ಎಲ್ಲವೂ ಶುಭ ಆಗುತ್ತೆ. ಅದಕ್ಕೆ ಈ ಶ್ಲೋಕ ಹೇಳೋಣ, ಬನ್ನಿ. ಇಬ ವಸ್ತ್ರಾಯ ಚಂದ್ರಾದಿ ವಂದಿತಾಯ ಚಿದಾತ್ಮನೆ ಈಶಾನ ಪ್ರೇಮ ಪಾತ್ರಾಯ ಜ್ಯೇಷ್ಠಾಯ ಸ್ತು ಮಂಗಳಂ. ಜ್ಯೇಷ್ಠ ಅಂತಂದರೆ ಎಲ್ಲರಿಗಿಂತ ದೊಡ್ಡವನು, ಚಿದಾತ್ಮನಾದ ವಂದಿತನಾದ ಈಶಾನ ಅಂದರೆ ದೇವರ ಪ್ರೇಮ ಪಾತ್ರರಾಗಿರುವನು ಅಂದರೆ ರುದ್ರದೇವರಿಗೆ. ಅವನಿಗೆ ಮಂಗಳವನ್ನು ಕೋರಿದರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಅದ್ಭುತವಾಗಿ ಆಗ್ತವೆ. ಸರಿ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಶುಭ ಮತ್ತು ಅಶುಭ ಪಟ್ಟಿಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.